ಇಂದು ಚನ್ನಪಟ್ಟಣಕ್ಕೆ ತೆರಳುತ್ತಾರೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರಿಂದ ಶಿಶಿರ ಹೋಮ್ ಸ್ಟೇ ಉದ್ಘಾಟನೆಗೆ ಚಾಲನೆ ಸಿಗಲಾಗಿದೆ. ಇಂದು ಚನ್ನಪಟ್ಟಣಕ್ಕೆ ತೆರಳುತ್ತಾರೆ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಅವರು. ಮಾಜಿ ಸಿಎಂ ಹೆಚ್ಡಿ ಕೆಗೆ ಶಿಶಿರ ಹೋಮ್ ಸ್ಟೇ ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಟ್ಟಿದ್ರು. ನೂತನವಾಗಿ ಆರಂಭಗೊಳ್ಳುತ್ತಾ ಇದೆ ಹೋಮ್ ಸ್ಟೇ ಇದು. ಬಟ್ ಈಗ ಅವರ ಕರೆಗೆ ಹೋಗೊಟ್ಟು ಚನ್ನಪಟ್ಟಣದಲ್ಲಿ ಅದರಲ್ಲೂ ಶಿಶಿರ ರೆಸಾರ್ಟ್ ಇದೆಯಲ್ವಾ, ಆ ಒಂದು ನೂತನ ಹೋಮ್ ಸ್ಟೇ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೆಚ್ಡಿಕೆ ಅವರು ತೆರಳಲಿದ್ದಾರೆ. ಅಂದರೆ ಈ ರೆಸಾರ್ಟ್ ಏನು ಹೊಸದಾಗಿ ಓಪನ್ ಆಗಿದೆ ಶಿಶಿರ ರೆಸಾರ್ಟ್, ಅದರ ಮಾಲೀಕರು ಕೂಡ ಕುಮಾರಸ್ವಾಮಿ ಅವರಿಗೆ ಬಹಳ ಆಪ್ತರಾಗಿದ್ದಾರೆ. ಆಹ್ವಾನವನ್ನು ಕೊಟ್ಟಿದ್ರು, ನೀವೇ ಬರಬೇಕು ನಮ್ಮ ಹೋಮ್ ಸ್ಟೇಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತ ಬಹಳ ಪ್ರೀತಿಯಿಂದ ಆಹ್ವಾನಿಸಿದರು. ಹಾಗಾಗಿ ಹೆಚ್ಡಿಕೆ ಅವರು ಇವತ್ತು ರೆಸಾರ್ಟ್ ಉದ್ಘಾಟನೆ ಮಾಡಲಿದ್ದಾರೆ. ನೋಡಿ, ಚನ್ನಪಟ್ಟಣದ ಭಾಗದಲ್ಲಿ, ಚನ್ನಪಟ್ಟಣ ಅಂತಂದರೆ ಮಾಜಿ ಸಿ ಎಂ ಹೆಚ್ ಡಿ ಕೆ ಅವರ ಕ್ಷೇತ್ರ, ಆ ಭಾಗದಲ್ಲಿ ಅವ್ರ ಕಾರ್ಯಕರ್ತರು, ಅವ್ರ ಅಭಿಮಾನಿಗಳು ಏನೇ ಒಂದು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟರೂ ಕೂಡ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ಎಷ್ಟೇ ಕೆಲಸಗಳಿದ್ದರೂ ಕೂಡ ಅವೆಲ್ಲವನ್ನು ಬದಿಗೊತ್ತಿ ಹೋಗುವಂಥ ಒಂದು ಸರಳ ವ್ಯಕ್ತಿತ್ವ ಗುಣ ಹೆಚ್ ಡಿ ಕೆ ಅವರದ್ದು.